ನಮಸ್ಕಾರ ವೀಕ್ಷಕರೇ, ಯೋಗವನ್ನು ಬಿಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನೆಯಲ್ಲಿ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ನಗ್ನಗ್ತಾ ಇದ್ದಾಗ ಮನೆಗೊಂದು ಸಂಭ್ರಮದ ದಿನ, ಸಂತೋಷದ ದಿನ, ಅಥವಾ ತಂದೆ ತಾಯಂದಿರಿಗೆ ಏನೋ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು. ಆದರೆ ಅದೇ ಮಕ್ಕಳಿಗೆ ಹಿಂಸೆಗಳಾದಾಗ, ಆರೋಗ್ಯಕರವಾದ ಹಿಂಸೆಗಳು, ಮಾನಸಿಕ ಹಿಂಸೆಗಳು ಮತ್ತು ದೈಹಿಕ ತೊಂದರೆಗಳು ಆದಾಗ ಅದೇ ತಂದೆ ತಾಯಿ ಎಷ್ಟು ಆತಂಕ ಆಗುತ್ತಲ್ಲ. ಸಾಕಷ್ಟು ಮಕ್ಕಳಲ್ಲಿ ಹೊಟ್ಟೆ ನೋವು ಅಂತಕ್ಕಂಥದ್ದು ಬಾಧಿಸ್ತಾನೇ ಇರುತ್ತೆ. ಆಗಾಗ ಮಕ್ಕಳು ಹೊಟ್ಟೆ ನೋವು ಅಂತ ಹೇಳ್ತಾರೆ ಮತ್ತು ಜಂತುಳುಗಳಿಂದ ಕಷ್ಟಪಡ್ತಿರ್ತಾರೆ, ಊಟ ಸರಿಯಾಗಿ ಮಾಡ್ತಾ ಇರೋದಿಲ್ಲ, ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಏನೋ ಒಂದು ರೀತಿ ಕಿರಿಕಿರಿ ಹಠ ಸ್ವಭಾವ ಇಟ್ಕೊಂಡಿರ್ತಾರೆ. ಯಾಕೆ ಹೀಗೆಲ್ಲ ನಮ್ಮ ಮಗು ಆಡ್ತಾ ಇದೆ ಅನ್ನೋದು ಪೋಷಕರಿಗೆ ಒಂದು ಚಿಂತೆಯಾಗಿರುತ್ತೆ. ಆದರೆ ಆ ಪೋಷಕರು ತಿಳಿಬೇಕಾಗಿರುವಂಥ ಸೂಕ್ಷ್ಮ ವಿಚಾರಗಳಿದೆ. ಮಕ್ಕಳ ಆ ಹಿಂಸೆಗೆ ಪೋಷಕರ ಅರಿವಿಲ್ಲದೆ ಇರುವಂಥದ್ದು ಒಂದು ರೀತಿಯ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಈ ಮಕ್ಕಳು ಸಾಮಾನ್ಯ 5 ವರ್ಷದ ಒಳಗಿನ ಮಕ್ಕಳು ದಿನಕ್ಕೆ 3-4 ಬಾರಿಯಾದರೂ ಮಲವಿಸರ್ಜನೆಗೆ ಹೋದರೆ ಮಾತ್ರ ಮಕ್ಕಳಿಗೆ ಹಸಿವಾಗ್ತದೆ, ಜೀರ್ಣ ಆಗ್ತದೆ, ಹೊಟ್ಟೆ ನೋವಿರೋದಿಲ್ಲ, ಮಕ್ಕಳು ಬೆಳವಣಿಗೆ ಚೆನ್ನಾಗಿ ಕಾಣ್ತಾರೆ ಮತ್ತು ಕಲರ್ಫುಲ್ಲಾಗಿ ಇರ್ತಾರೆ ಮಕ್ಕಳುಗಳು. ಯಾಕೆಂದರೆ ದೇಹ ಶುದ್ಧವಾಗಿದ್ದರೆ ಮಾತ್ರ ಚರ್ಮಕಾಂತಿಯನ್ನು ನೋಡಲಿಕ್ಕೆ ಸಾಧ್ಯ. ಎಷ್ಟೋ ಮಕ್ಕಳು ಒಣಗೋಗಿರೋ ಚರ್ಮ, ಕಪ್ಪು ಬಣ್ಣ, ದೇಹದ ತೂಕ ಕಡಿಮೆ, ಎತ್ತರ ಕಡಿಮೆ, ನೋಡಲಿಕ್ಕೆ ಸಣಕ್ಲ ದೇಹ, ಆಹಾರ ಅಂತೂ ಮುಟ್ಟೋದೇ ಇಲ್ಲ, ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಉಷ್ಣತೆ ದೇಹ ಮತ್ತು ಪಾದಗಳಲ್ಲಿ ಉರಿ ಅಂತ ಅಳುವಂಥದ್ದು, ಮೂತ್ರ ಹೋಗುವಾಗ ಉರಿ ಅನ್ನುವಂಥದ್ದು, ಮಲವಿಸರ್ಜನೆ ಹೋಗುವಾಗ ನೋವು ಅಂತಕ್ಕಂಥದ್ದು, ಈ ರೀತಿ ಬಾಧಿಸ್ಲಿಕ್ಕೆ ಕಾರಣಗಳಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ ಮತ್ತು ಮಕ್ಕಳಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲದೆ ಇರೋದರಿಂದ ಈ ಸಮಸ್ಯೆ ಆಗ್ತಾ ಇರುತ್ತೆ. ಯಾವ ತಾಯಿ ಗರ್ಭಿಣಿ ಚಿಕಿತ್ಸೆಯನ್ನು ಪಡೆದಿರೋದಿಲ್ಲ, ಗರ್ಭವತಿ ಇರುವಾಗ ತನ್ನ ಆರೈಕೆಯನ್ನು ಸರಿಯಾಗಿ ಮಾಡಿಕೊಂಡಿರೋದಿಲ್ಲ ಅಂಥ ತಾಯಿಯ ಮಕ್ಕಳಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ತಿಂಡಿ ತಿನಿಸುಗಳಲ್ಲಿ ಹೆಚ್ಚಿನ ಹೊರಗಿನ ತಿಂಡಿಗಳನ್ನು ತಿನ್ನಿಸ್ತಾ ಇದ್ದರೂ ಕೂಡ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ನೀರನ್ನು ಬಹಳ ಕಡಿಮೆ ಕೊಡ್ತಾ ಇದ್ದರೂ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇವುಗಳನ್ನು ನೀವು ಬದಲಾಯಿಸ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ ಬದಲಾಗಬೇಕು ಮತ್ತು ಮಗುವಿನ ಆಹಾರ ಪದ್ಧತಿ ಕೂಡ ಬದಲಾಯಿಸ್ಕೊಳ್ಬೇಕು. ನೀರಿನ ಅಂಶವನ್ನು ಪ್ರತಿ ಗಂಟೆಗೆ 100 ml, 50 ml ಪ್ರತಿ ಗಂಟೆ ಮರೆಯದೇ ಮಕ್ಕಳಿಗೆ ಕುಡಿಸೋ ಅಭ್ಯಾಸವನ್ನು ಮಾಡಬೇಕು. ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಕೊಡಬೇಕು, ಹಣ್ಣುಗಳನ್ನು ತಿನ್ನಿಸ್ಬೇಕು, ಎಳನೀರು, ಮಜ್ಜಿಗೆ ಈ ರೀತಿಯ ತಂಪು ಮಾಡ್ತಕ್ಕಂಥ ಪಾನೀಯಗಳನ್ನು ಕೂಡ ಕೊಡ್ತಾ ಹೋಗಬೇಕು, ಹೊರಗಿನ ತಿಂಡಿ ತಿನಿಸುಗಳನ್ನು ನಿಲ್ಲಿಸಬೇಕು. ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ಆ ಮಗುವಿನ ಹೊಟ್ಟೆ ಶುದ್ಧಿ ಆಗಬೇಕು. ಯಾಕೆ ಆ ಮಗು ಹೊಟ್ಟೆ ನೋವಿಂದ ಬಳಲ್ತಾ ಇದೆ ಅಂದರೆ ಹೊಟ್ಟೆಲಿ ಸಾಕಷ್ಟು ಗಟ್ಟಿ ಮಲ ಸೇರ್ತಾ ಇದೆ, ಮಲ ಸಂಗ್ರಹಣೆಯಿಂದ ಮಗುವಿಗೆ ಉಷ್ಣತೆಯಿಂದಾಗಿ ಹೊಟ್ಟೆ ನೋವಾಗ್ತದೆ. ಇಂಥ ಹೊಟ್ಟೆ ನೋವಿಗೆ ನೀವೇನು ಮಾಡಬೇಕಂದ್ರೆ ಮೊದಲನೇ ಮನೆ ಮದ್ದು ಹೊಟ್ಟೆ ಶುದ್ಧಿ, ಹರಳೆಣ್ಣೆ ಅಥವಾ ಶುದ್ಧ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧ ತುಪ್ಪ ಇವುಗಳನ್ನು ಕುಡಿಸೋದ್ರಿಂದ ಮಕ್ಕಳ ಹೊಟ್ಟೆ ಶುದ್ಧಿ ಆಗುತ್ತೆ. ಈ ರೀತಿ ಶುದ್ಧತೆ ಮಾಡಿಕೊಳ್ಳೋದು ಅತಿ ಮುಖ್ಯವಾದ ಅಂಶ. ಇದರ ಜೊತೆಗೆ ಏನೆಲ್ಲ ಮನೆ ಮದ್ದುಗಳನ್ನು ಮಾಡಿ ತಕ್ಷಣವೇ ಹೊಟ್ಟೆ ನೋವನ್ನು ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದಾದರೆ ಅವುಗಳೆಲ್ಲವನ್ನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ ಸವರಿದ ದೀಪದಿಂದ, ಅಂದರೆ ಹರಳೆಣ್ಣೆಯಿಂದ ಹಚ್ಚಿದ ದೀಪದಿಂದ ವಿಳ್ಳೆದೆಲೆಯನ್ನು ಹರಳೆಣ್ಣೆ ಸವರಿ ದೀಪದಿಂದ ಶಾಖವನ್ನು ತೆಗೆದು ಮಗುವಿನ ಹೊಟ್ಟೆಯ ಮೇಲೆ ಇಟ್ಟು ಆ ಶಾಖವನ್ನು ಹೊಟ್ಟೆಗೆ ಕೊಡೋದ್ರಿಂದ ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ನೋವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಮಲವಿಸರ್ಜನೆ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಹೊಟ್ಟೆ ನೋವು ಮತ್ತು ಮಲಬದ್ಧತೆಯಿಂದ ಪುಟ್ಟ ಮಕ್ಕಳೇನಾದರೂ ಅಳ್ತಾ ಇದ್ದರೆ 2 ಬೆಳ್ಳುಳ್ಳಿ ಬೇಳೆಯನ್ನು ಹುರಿದು ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಜೇನು ಅಥವಾ ಬೆಲ್ಲವನ್ನು ಸೇರಿಸಿ ತಿನ್ನಿಸೋದ್ರಿಂದ ಮಕ್ಕಳ ಹೊಟ್ಟೆ ನೋವು ನಿವಾರಣೆ ಆಗೋದ್ರ ಜೊತೆಗೆ ಮಲವಿಸರ್ಜನೆ ಕೂಡ ಸರಾಗವಾಗಿ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಇದ್ದರೆ ತುಳಸಿ ಶುಂಠಿಯನ್ನು ಜಜ್ಜಿ ಜೇನಿನೊಂದಿಗೆ ಕೊಡಬೇಕು. ಶುಂಠಿ ರಸ ಮತ್ತು ತುಳಸಿ ರಸವನ್ನು ಜಜ್ಜಿ ಜೇನಿನೊಂದಿಗೆ ಕೊಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಮಲವಿಸರ್ಜನೆಯೂ ಆಗುತ್ತೆ, ಜೊತೆಗೆ ಹೊಟ್ಟೆ ನೋವು ಕೂಡ ತಕ್ಷಣ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಮಕ್ಕಳಲ್ಲಿ ಹೊಟ್ಟೆ ಉಬ್ಬರ ಅಥವಾ ಅಗ್ನಿಮಾಂದ್ಯ, ಅಗ್ನಿಮಾಂದ್ಯ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಆಗದೆ ಇರತಕ್ಕಂಥದ್ದು, ಇಂಥ ತೊಂದರೆ ಕಂಡು ಬಂದರೆ ತುಳಸಿ ವಿಳ್ಳೆದೆಲೆ ರಸವನ್ನು ಕುಡಿಸಬೇಕು. ಈ ತುಳಸಿ ರಸ ಮತ್ತು ವಿಳ್ಳೆದೆಲೆ ರಸವನ್ನು ಕೂಡ ತೆಗೆದು ಕುಡಿಸ್ಬೋದು ಅಥವಾ ಅವೆರಡನ್ನು ಬೇಯಿಸಿ ಕಷಾಯದ ರೂಪದಲ್ಲಿ ಬೇಕಾದರೂ ನೀವು ಕುಡಿಸ್ಬೋದು. ಇದನ್ನು ಕೊಡೋದ್ರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ಕೊಳ್ಬೋದು, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ. ಪಪ್ಪಾಯಿ ಹಣ್ಣನ್ನು ಜೇನಲ್ಲಿ ರುಬ್ಬಿ ಮಕ್ಕಳಿಗೆ ಕೊಟ್ಟರೆ ಅದನ್ನು ಮಕ್ಕಳು ಸೇವನೆ ಮಾಡೋದ್ರಿಂದ ಜಂತುಳುಗಳು ಕೂಡ ನಾಶವಾಗ್ತವೆ. ಈ ರೀತಿ ಮಕ್ಕಳಿಗೆ
ಒಂದು ರೀತಿಯ ತಂಪು ಮತ್ತು ದೇಹ ಶುದ್ಧಿ ಮತ್ತು ಜೀರ್ಣಕ್ರಿಯೆಗೋಸ್ಕರ ನೀವು ಮನೆ ಮದ್ದುಗಳನ್ನು ಮಾಡೋದ್ರಿಂದ ಮಕ್ಕಳು ಹೊಟ್ಟೆ ನೋವಿಂದ ಬಳಲ್ತಾ ಇದ್ದರೆ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂದರೆ ಜೀರ್ಣಕ್ರಿಯೆ ನಡೆಯುತ್ತೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಜೊತೆಗೆ ಆಹಾರದ ಸೌಲಭ್ಯ ಮಕ್ಕಳಿಗೆ ಒಂದು ಅಪೌಷ್ಟಿಕತೆ ಇಲ್ಲದೆ ಸಿಗಲಿಕ್ಕೆ ಸಹಾಯವಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಮಕ್ಕಳ ಹೆಚ್ಚಿನ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ, ಮಕ್ಕಳಿಗೆ ಮಾತು ಬರ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ನಡೆದಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, 2 ವರ್ಷ ಆದರೂ ಮಗು ಕುತ್ತಿಗೆ ನಿಲ್ತಾ ಇಲ್ಲ, ದೇಹ ಬ್ಯಾಲೆನ್ಸ್ ಇಲ್ಲ, ಮೂರ್ಛೆ ರೋಗದ ಸಮಸ್ಯೆ ಇದೆ, ಯಾವುದೇ ರೀತಿಯ ಮಕ್ಕಳ ಸಮಸ್ಯೆ ಇದ್ದರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯೋಗವನ್ನು ಬೆಟ್ಟದಲ್ಲಿದೆ ಗುಣವಾಗದ ಕಾಯಿಲೆಗಳಿಗೆ ಚಿಕಿತ್ಸೆ. ತಾವು ಕೂಡ ತಮಗೆ ಹತ್ರ ಆಗ್ತಕ್ಕಂಥ ಶಾಖೆಗಳನ್ನು ಗುರುತಿಸಿ ಭೇಟಿ ಮಾಡ್ಬೋದು. ಶಾಖೆಗಳಂತ ಹೇಳಿದ್ರೆ ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರ, ಹಾಗೂ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ. ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಗಳನ್ನು ಗುರುತಿಸಿ ತಾವು ಭೇಟಿ ಮಾಡ್ಬೋದು. ನಮಸ್ಕಾರ.